ಅಂತ ಕೆಲಸ ಮಾಡಿದ್ದಾರೆ. ಅವ್ರು ಯಾರು ಮಾಡಿದ್ದಾರೆ, ಅವರು ಬಹುಶಃ ಬುದ್ಧಿವಂತರ ಅಲ್ಲ, ಆ ಬುದ್ಧಿ ಇಲ್ಲ ಇಲ್ಲ. ಯಾಕಂದ್ರೆ ಏನು ಇದ್ರೆ ನೀವು ನಿಮ್ದು ಶಕ್ತಿ ತೋರಿಸಬೇಕು, ಅವರು ಅವ್ರ ಶಕ್ತಿ ತೋರಿಸ್ತಾರೆ. ಪ್ರತಿಯೊಬ್ಬರು ಕಾರ್ಯಕ್ರಮ ಮಾಡ್ತಾರೆ, ಕಾರ್ಯಕ್ರಮ ಮಾಡೋದು ಅಧಿಕಾರ ಎಲ್ಲರಿಗಿದೆ. ಮತ್ತೆ ಹಿಂದುತ್ವ ಬಗ್ಗೆ ವಿಚಾರದಲ್ಲಿ ನಾವು ಕೂಡ ಹಿಂದುತ್ವ ಮೇಲೆ ಮಾತಾಡ್ತೀವಿ, ಮಾತಾಡೋದು ಏನು ತಪ್ಪಿದೆ? ತಂತನ ಧರ್ಮದ ಬಗ್ಗೆ ಮಾತಾಡೋದು ಎಲ್ಲರಿಗೆ ಅಧಿಕಾರ ಇದೆ. ಆದ್ರೆ ಈ ತರ ನಡವಳಿಕೆ ಸರಿ ಅಲ್ಲ ಈ ದೇಶದಲ್ಲಿ. ಆರಾಮದಾನೆ ಅವನಿಗೆ, ಈಗಾಗಲೇ ಎಲ್ಲ ಟ್ರೀಟ್ಮೆಂಟ್ ಆಗಿ ಒಳ್ಳೆ ಬಹಳ ಒಳ್ಳೆ ಟೈಮ್ ಅವನು ಸೇಫ್ ಅದಾಗ. ಪ್ರಾಣಾಪಾಯ ಏನಿಲ್ಲ, ಏನು ತೊಂದರೆ ಇಲ್ಲ. ಅದಕ್ಕೆ ಸಮಾವೇಶ ಕಾರ್ಯಕ್ರಮ ಮಾಡ್ತಾರೆ, ಯಾಕಂದ್ರೆ ಯಾರಿಗೆ ಹೆದರುವಂತ ಅವಶ್ಯಕತೆ ಇಲ್ಲ. ನಮ್ಮ ಬಹಳ ನೇರವಾಗಿ ನಾನೇ ಸಂಜಯ್ ಪಾಟೀಲ್ ಅಂತ ನೋಡ್ರೆ ನಾ ಬಿಜೆಪಿ ಅವ. ಅದು ಕಾರ್ಯಕ್ರಮ ಹಿಂದೂ ಸಂಘಟನೆ ಮಾಡ್ತೇವೆ, ಆದ್ರೆ ಹಿಂದೂ ಪರ ಸಂಘಟನೆಗೂ ಕೆಲಸ ಮಾಡೋದು ಅವ್ರಿಗೆ ನಾವು ಬೆಂಬಲಿಸ್ಬೇಕು. ಗ್ರಾಮೀಣ ಕ್ಷೇತ್ರದಲ್ಲಿ ಇವರು ಮತ್ತೆ ಕಾರ್ಯಕರ್ತ ಹಿಂದೂ ಸಮಾಜ ಪರವಾಗಿ ಹಿಂದೂ ಧರ್ಮ ಸಲುವಾಗಿ ಹೋರಾಟ ಮಾಡ್ತಾನೆ, ಕೆಲಸ ಮಾಡ್ತಾನೆ. ಈ ತರ ಸಂಘಟನೆಗಳ ಮುಖಾಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಹಬ್ಬುತ್ತಾನೆ ಅಂತ ಮುಂದಾಗಿ ಕೆಲಸ ಮಾಡೋರ ಮೇಲೆ ಹಲ್ಲೆ ಮಾಡಿ ಹೆದರ್ಸೋ ಅಂತ ಇದು ಪ್ರಯತ್ನ ಇದೆ. ಆದ್ರೆ ಹಿಂದೂ ಸಂಡ್ ಅಲ್ಲ, ಗಣಸದ ಯಾರು ಹೆದರೋದಿಲ್ಲ, ಇತ್ತ ತಿಳ್ಕೊಬೇಕು ಅವರು. ಅದಕ್ಕೆ ಈ ತರ ಹಲ್ಲೆ ನಡೆದಿದೆಲ್ಲ. ಅವ್ರು ಯಾರು ಮಾಡಿದಾರೆ ಅವ್ರಿಗೂ ಇಷ್ಟು ಹೇಳ್ಬೋದು, ನೀವು ನಿಮ್ಮ ಧರ್ಮದ ಯಾವುದು ಒಂದು ಕೆಲಸ ಮಾಡೋದ ಯಾರು ನಿಮಗೂ ಅಡ್ಡಿ ಬರುದಿಲ್ಲಲ್ಲ, ನಾವು ನಮ್ಮ ಧರ್ಮದ ಮಾಡ್ತಾ ಇದೀವಿ, ಅದರ ತಪ್ಪೇನಿದೆ? ಇದು ನಡವಳಿಕೆ ಅಂದ್ರೆ ನೀವು ಹೆದರ್ತೀರಿ ಅಂತ ಅರ್ಥ. ಚುನಾವಣೆ ಸಮೀಕ್ಷಿಸುತ್ತಿರುವಾಗ ಇದು ಸರಿಯಲ್ಲ. ಚುನಾವಣೆ ಇರ್ಲಿ ಬಿಡ್ಲಿ, ಹಿಂದುತ್ವ ಇದು ಭಾರತ ದೇಶ, ಇಲ್ಲಿ ಹಿಂದೂ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಅವರು ತನಗೆ ಹಿಂದೂ ಧರ್ಮ ಬಗ್ಗೆ ಹಿಂದೂ ಸಮಾಜ ಬಗ್ಗೆ ಒಂದು ಹೋರಾಟ ಮಾಡ್ತಾರೆ. ಈಗ ನಾವು ಕರ್ನಾಟಕದ ಇದ್ದೀವಿ, ಕನ್ನಡ ಬಗ್ಗೆ ಹೋರಾಟ ಇರ್ತದೆ, ಮರಾಠಿ ಜನ ಮರಾಠಿ ಬಗ್ಗೆ ಹೋರಾಟ ಮಾಡ್ತಾರೆ. ಅವರವ್ರು ಅದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಸಂವಿಧಾನ ಕೊಟ್ಟಿನಂತ ಅಧಿಕಾರ, ಆ ಅಧಿಕಾರಿಗೆ ಚಾಲೆಂಜ್ ಮಾಡುವಂತ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಪೊಲೀಸ್ ಆಯುಕ್ತರಿಗೆ ಅದೇ ಮನವಿ ಮಾಡಿದ್ದೀನಿ, ಯಾರು ಈ ತರ ಘಟನೆ ಇದು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೋ. ಅದು ಯಾರು ಈಗ ಗೊತ್ತಾಗಿ ಬರೀ 2 ನಿಮಿಷ ಆಯ್ತು. ನಾನು ಲಕ್ಕಿಲಿ ಕೇಳಿ ಹಾಸ್ಪಿಟಲ್ ದಿಂದ ಈ ರೋಡ್ಲೇನೆ ಹೋಗ್ತಾ ಇದ್ದು, ನನ್ನ ಫೋನ್ ಬಂತು. ಅದಕ್ಕೆ ಇಮಿಡಿಯೇಟ್ ನಾವು ಆಗಡೆ ಬಂದಿದ್ದೀನಿ. ಈ ಗೃಹ ಸಚಿವರವ್ರು ಕೂಡ ಫೋನ್ ಮಾಡಿ ಮಾತಾಡ್ತೇನೆ, ಈ ಘಟನೆ ಬಗ್ಗೆ ಅವ್ರಿಗೆಲ್ಲ ಕಲ್ಪನೆ ಕೊಡ್ತಾ ಇದ್ದೀನಿ. अब आपके सवाल होंगे और धारदार, आपके मुद्दे चढ़ेंगे नए परवान, न नकली सास को सामान, न झूठ की दुकान, खबरों में सच दिखाना ही है हमारी पहचान। हम हैं बेलगाम एक्सप्रेस, कलम हमारी आवाज आपकी।